ಒಂದ್ ಕಡೆ ಏರ್ಪೋರ್ಟ್ ಮಾಡ್ತೇವೆ ಅಂದ್ರು. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ಅವ್ರ ಮಾತನ್ನ ಉಳಿಸ್ಕೊಳ್ಬೇಕಿತ್ತು, ಆದ್ರೆ ಸುದ್ದಿಗೆ ಹೋಗಿಲ್ಲ. ಮೆಡಿಕಲ್ ಕಾಲೇಜ್ ಮಾಡ್ಬೇಕಿತ್ತು, ಅವ್ರಿಗೆ ಪರಿಜ್ಞಾನ ಬೇಕು. ಇಂಜಿನಿಯರ್ ಕಾಲೇಜ್ ಮಾಡ್ತೇವೆ ಅಂದ್ರು ಗೋಳಿ ಹೊಳೆಯಲ್ಲಿ, ಎಲ್ಲೋಯ್ತು ಅವ್ರು ಇಂಜಿನಿಯರ್ ಕಾಲೇಜ್ ಗೊತ್ತಿಲ್ಲ. 5 ಹೊಳೆ ಜೋಡಣೆ ಮಾಡ್ತೇವೆ ಅಂದ್ರು, 1 ಹೊಳೆ ಜೋಡಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗಿಲ್ಲ. ಮರವಂತ ಹೇಳಿದ್ರು 80 ಕೋಟಿ ಅನುದಾನ ಇಟ್ಟಿದ್ರು ಬಜೆಟ್ ಅಲ್ಲಿ. ಎಲ್ಲೋಯ್ ಸ್ವಾಮಿ ನಿಮ್ಮ 80 ಕೋಟಿ ಮರವಂತಿದ್ದು? ಬಿಜೆಪಿ ಭರವಸೆ ಅನ್ನುವ ರೀತಿಯಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರಿ, ಅವರು ಸ್ಟಿಕ್ಕರ್ ಹಚ್ಚಿದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವ್ರು ಕೆಲಸ ಮಾಡ್ಲಿಕ್ಕೆ ಇರುವುದಲ್ಲ, ಬರೇ ಭರವಸೆನ ಹೇಳಿ ಜನರನ್ನ ತಪ್ಪು ದಾರಿ ತಗೊಂಡು ಓಟ್ ಹಾಕಿ ಅಧಿಕಾರ ಹೋಗುವಂತ ಕೆಲಸ ಮಾಡಿದ್ರು. ನನ್ನ ಕೈಯನ್ನ ಶುಚಿತ್ವದಲ್ಲಿ ಇಟ್ಕೊಂಡಿದ್ದಾರೆ. ಯಾರೊಬ್ಬರ ಬಗ್ಗೆ ಕಮಿಷನ್ ಮಾಡ್ತಕ್ಕಂತ ಕೆಲಸಕ್ಕೆ ಹೋಗಿಲ್ಲ. ಎಸ್ ಎಂ ಟ್ರಸ್ಟ್ನಿಂದ ಹಿಡಿದು ಸಿದ್ದರಾಮಯ್ಯವರೆಗೂ ವೀರಪ್ಪ ಸಾಗುವವರೆಗೂ ಏನು ನಾವು ಕೇಳ್ಕೊಳ್ತೇವೆ, ಆ ಕೆಲಸವನ್ನು ಮಾಡಿಕೊಟ್ಕೊಂಡಿದ್ದೆ ನಮ್ಮ ಮುಖಂಡಗಳು. 4 ಸಭೆಗಳು ಇವತ್ತು ಇಟ್ಕೊಂಡಿದ್ದೇವೆ. ಆದ್ರಿಂದ ನಾನು ಏನು ಮಾತಾಡ್ತೇನೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸಾಕಷ್ಟು ಬೂತ್ ಮೀಟಿಂಗಲ್ಲಿ ನಾನೇ ಸ್ವತಃ ಬಂದು ಮಾತಾಡಿದ್ದೇನೆ, ನನ್ನ ನೋವನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿದ್ದೇನೆ. ಕಾಲು ಪೆಟ್ಟಾಗಿ 6 ತಿಂಗಳಲ್ಲಿ ಆ ನೋವನ್ನು ನೋಡಿದ್ದೇನೆ. ಈ ಕ್ಷೇತ್ರದ 4 ಬಾರಿ ಶಾಸಕರಾಗಿ ಕೆಲಸ ಮಾಡಿದಂತ ನನಗೆ ಹೋದ ಸಾರಿ ಚುನಾವಣೆಯಲ್ಲಿ ಸೋಲಾಯಿತು. 2,500 ಕೋಟಿ ಅನುದಾನವನ್ನು ಈ ರಾಜ್ಯದಲ್ಲಿ 2ನೇ ಸ್ಥಾನ ಇಂಡಿಯನ್ ಎಕ್ಸ್ಪ್ರೆಸ್ ಸಮೀಕ್ಷೆಯಲ್ಲಿ ಬೈಂದೂರು ಕ್ಷೇತ್ರ ಅತಿ ಹೆಚ್ಚು ಅನುದಾನದ ಕ್ಷೇತ್ರ, 2ನೇ ಕ್ಷೇತ್ರವನ್ನು ಹೆಗ್ಗಳಿಕೆ ಪಾತ್ರದ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಸುಳ್ಳಿನ ಅಪಪ್ರಚಾರ ಸೋಲನ್ನು ಕಂಡಿದ್ದೇನೆ. ಈಗ ಪುನಃ ಸ್ಟಿಕ್ಕರ್ ಹಚ್ಚು ಕಾರ್ಯಕ್ರಮ ಹಾಕ್ತಾ ಇದ್ದಾರೆ ಭಾರತೀಯ ಜನತಾ. ನಮ್ಮ ಉಪ್ಪಂದಲ್ಲಿ ಒಂದು ಸ್ಟಿಕ್ಕರ್ ಹಚ್ಚಿದ್ದಾರೆ, ಬಿಜೆಪಿಯೇ ಭರವಸೆ ಅನ್ನುವ ರೀತಿಯಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರಿ, ಅವರು ಸ್ಟಿಕ್ಕರ್ ಹಚ್ಚಿದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವ್ರು ಕೆಲಸ ಮಾಡ್ಲಿಕ್ಕೆ ಇರುವುದಲ್ಲ, ಬರೇ ಭರವಸೆನ ಹೇಳಿ ಜನರನ್ನ ತಪ್ಪು ದಾರಿ ತಗೊಂಡು ಓಟ್ ಹಾಕಿ ಅಧಿಕಾರ ಹೋಗುವಂತ ಕೆಲಸ ಮಾಡಿದ್ರು. ಹೋದ ಸರಿ ತಮ್ಗೆ ಗೊತ್ತಿದೆ ಸುಕುಮಾರ್ ಶೆಟ್ಟರು ಎಷ್ಟು ಪತ್ರಿಕೆಗೋಷ್ಠಿ ಮಾಡಿದ್ದಾರೆ. ನಾನು ಪತ್ರಿಕೆಗೋಷ್ಠಿ ಮಾಡ್ಲಿಕ್ಕೆ ಹೋಗಿಲ್ಲ, ನಾನು ಸುಳ್ಳು ಭರವಸೆನ ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನೀವು 4 ಬಾರಿ ನನ್ನನ್ನು ಶಾಸಕರಾಗಿ ಮಾಡಿದ, ನಿಮಗೆ ಅನ್ಯಾಯ ಮಾಡಲಿಕ್ಕೆ ಎಂದೂ ರೆಡಿ ಇಲ್ಲ. ನಿಮ್ಮ ಭರವಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಒಂದು ಕಡೆ ಏರ್ಪೋರ್ಟ್ ಮಾಡ್ತೇವೆ ಅಂದರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ಅವ್ರ ಮಾತನ್ನು ಉಳಿಸ್ಕೊಳ್ಬೇಕಿತ್ತು, ಆದ್ರೆ ಸುದ್ದಿಗೆ ಹೋಗಿಲ್ಲ. ಯಾವ ಮೆಡಿಕಲ್ ಕಾಲೇಜ್ ಮಾಡಬೇಕಿತ್ತು, ಅವ್ರಿಗೆ ಪರಿಜ್ಞಾನ ಬೇಕು. ಒಂದು ಕ್ಷೇತ್ರಕ್ಕೊಂದು ಮೆಡಿಕಲ್ ಕಾಲೇಜ್ ಕೊಡುವುದಿಲ್ಲ, ಕೊಡುವುದಂದ್ರೆ ಒಂದು ಜಿಲ್ಲೆಗೆ ಕೊಡ್ತಾರೆ. ಪರಿಜ್ಞಾನ ಇಲ್ಲದೆ ಸುಳ್ಳು ಆಶಾಸನ ಜನರನ್ನು ತಪ್ಪದಾಗಿ ತಕ್ಕಂತ ಕೆಲಸ ಮಾಡಿದ್ರು. ಇಂಜಿನಿಯರ್ ಕಾಲೇಜ್ ಮಾಡ್ತೇವೆ ಅಂದ್ರು ಗೋಳಿ ಹೊಳೆಯಲ್ಲಿ, ಸಾಕಷ್ಟು ಜನ ಗೋಳಿ ಹೊಳೆ ಮುಖಂಡರು ಬಂದಿದ್ರು, ಎಲ್ಲೋಯ್ತು ಅವ್ರು ಇಂಜಿನಿಯರ್ ಕಾಲೇಜ್ ಗೊತ್ತಿಲ್ಲ. 5 ಹೊಳೆ ಜೋಡಣೆ ಮಾಡ್ತೇವೆ ಅಂದ್ರು, 5 ಹೊಳೆ ಜೋಡಣೆ, 1 ಹೊಳೆ ಜೋಡಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಬೈಂದೂರು ಆಸ್ಪತ್ರೆಯನ್ನ ನಮ್ಮ ಕಾಲದಲ್ಲಿ ಅಪ್ಗ್ರೇಡೇಷನ್ ಮಾಡಿದ್ದೇವೆ, 100 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡ್ತೇನೆ, 100 ಬೆಡ್ಡಿನ ಆಸ್ಪತ್ರೆ ಮಾಡ್ತೇನೆ. ಅವ್ರು 1 ಆಸ್ಪತ್ರೆ ಡಾಕ್ಟರ್ಗಳು ತುಂಬುವಂತ ಕೆಲಸವನ್ನು ಭಾರತೀಯ ಜನತೆ ಮಾಡದಿದ್ರೆ ಅವ್ರಿಗೆ ಶಬಾಸ್ಗಿರಿ ಕೊಡ್ತಾ ಇದ್ದೇನೆ. ಆ ಕೆಲಸ ಮಾಡಿದ್ರು. ನಾನು ಶಾಸಕನಾದಂತ ಮೊದಲ ಸಂದರ್ಭದಲ್ಲಿ, ನಾನು ಶಾಸಕನಾದ್ರೆ ಶಾಸಕರ ಕಚೇರಿಯನ್ನು ಬೈಂದೂರಲ್ಲೇ ತೆಗಿತೇನೆ ಅಂತ ಹೇಳಿದ್ದೇನೆ. ಆ ರೀತಿ ಬೈಂದೂರಲ್ಲಿ ತೆಗೆದಂತ ಕಚೇರಿ ಇವತ್ತು ಆ ಕಚೇರಿ ಬಾಗಿಲು ತೆಗುವುದಿಲ್ಲ, ಕೆಂಪು ಬಣ್ಣ ಹೊಡೆದು ಇಟ್ಟಿದ್ದಾರೆ. ಅದು ಪರಿಸ್ಥಿತಿ ಹೇಳಲಿಕ್ಕೆ ಸಾಧ್ಯ. ನಮ್ಮ ಕಾಲದಲ್ಲಿ ತಾಲೂಕಿರಲಿಲ್ಲ, ತಹಸೀಲ್ದಾರ್ ಕಚೇರಿ ಇರಲಿಲ್ಲ. ನಾನು ಶಾಸಕನಾದ್ಮೇಲೆ ತಹಸೀಲ್ದಾರ್ ಕಚೇರಿ ಮಾಡಿದೆ. ಕುಂದಾಪುರಕ್ಕೆ ತಾವು ಅಲಿಬೇಕಿತ್ತು, ಅದಾಗಬಾರ್ದಂತ ನನ್ನ ಕ್ಷೇತ್ರದ ಜನರಿಗೆ ತಹಸೀಲ್ದಾರ್ ಕಚೇರಿ ಮಾಡಿ ತಾಲೂಕನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ತಾಲೂಕು ಮಾಡಲೇಬೇಕನ್ನುವ ಒಂದು ಹೋರಾಟದ ಮೂಲಕ ತಾಲೂಕು ತಂದುಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಕಾಗೋ ತಿಮ್ಮಪ್ಪರನ್ನು ಕರೆದು ಉದ್ಘಾಟನೆ ಮಾಡುವಾಗ ಮಿನಿ ವಿಧಾನಸೌಧಕ್ಕೆ 10 ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಾಗೋಡು ತಿಮ್ಮಪ್ಪರು ಘೋಷಣೆ ಮಾಡಿ ಆ ಕಟ್ಟಡವನ್ನು ಮಾಡಲಿಕ್ಕೆ ಹೋಗಿ ನಾನು ಕೆ ಎಸ್ ಆರ್ ಟಿ ಚೇರ್ಮನ್ ಮಾಡಿದ್ದು. ನನ್ನನ್ನು KSRT ಚೇರ್ಮನ್ ಆದಾಗ ಹಳ್ಳಿ ಹಳ್ಳಿ ಬಸ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಈಗ ಎದುರುಗಡೆ. 4.5 ವರ್ಷ ಆದರೂ ಇನ್ನೂ
ಮುಗಿಲಿಲ್ಲ. ಆ ಕೆರೆ ಒಂದಿತ್ತು, ಒಂದು ನೀರಿನ ಕೆರೆ, ಉಪ್ಪು ನೀರಿನ ಕೆರೆ. ಆ ಕೆರೆಯನ್ನು ನೋಡಿ ಮುಚ್ಚಿ ನಾವು ಬಸ್ ಸ್ಟ್ಯಾಂಡ್ ಮಾಡೋಕೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳು ಪ್ರತಿಭಟನೆ ಮಾಡ್ತಾರೆ ನನ್ನ ವಿರುದ್ಧ. ಅದು ಕೆರೆ ಹಕ್ಕಿಗೆ ನೀರು ಕೊಡ್ಲಿಕ್ಕಂತ. ಯಾವ ಹಕ್ಕಿ ಉಪ್ಪು ನೀರು ಕೊಡುವುದಿಲ್ಲ ನಮ್ಮ ಜಿಲ್ಲೆಯಲ್ಲಿ? ಏನಾದರೂ ಸಿಹಿ ನೀರು ಕುಡ್ಕೊಂಡು ಬದುಕುವಂಥ ಪರಿಸ್ಥಿತಿ. ನಾವು ಹೇಳಿ ಆ ಕೆರೆಯನ್ನು ಮುಚ್ಚಿ ಆ KSRTC ಬಸ್ ಸ್ಟ್ಯಾಂಡ್ ಡಿಪೋಗೆ ಜಾಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕಾಲದಲ್ಲಾಯ್ತು. ನಿಮ್ಮ IGA ಕಾಲೇಜ್ ಬಾರ್ಕೂರಿಗೆ ಹೋಗ್ಬೇಕಿತ್ತು, ನಾಡಕ್ಕೆ ಹೋಗ್ಬೇಕಿತ್ತು. ನಾನು ಈ ಕ್ಷೇತ್ರದ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು IGA ಕಾಲೇಜಿನ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕಾಲದಲ್ಲಿ ಮಾಡಿದೆ. ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಚೇರಿ ಕುಂದಾಪುರದಲ್ಲಿ ಇತ್ತು. ಬಹುಶಃ ನನ್ನ ಕ್ಷೇತ್ರದ ಎಲ್ಲ ಶಿಕ್ಷಕರು ಕುಂದಾಪುರಕ್ಕೆ ಹೋಗ್ಬೇಕು, ಹೋಗಬಾರ್ದು ಅಂತ ಆ ಕುಂದಾಪುರದ BO ಕಚೇರಿ ಡಿವೈಡ್ ಮಾಡಿ ಬೈಂದೂರು ಕ್ಷೇತ್ರದಲ್ಲಿ BO ಕಚೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. KEB ಸಬ್ ಡಿವಿಷನ್ ಕುಂದಾಪುರಕ್ಕೆ ಹೋಗಿ KEB ಅರ್ಜಿ ಕೊಡಬೇಕಿತ್ತು. ಆ KEB ಸಬ್ ಡಿವಿಷನ್ ಡಿವೈಡ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಒಂದು KEB ಸಬ್ ಡಿವಿಷನ್ ಅನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಮ್ಮ ಕಾಲದಲ್ಲಿ ನಾನೇನು ಮುಖ್ಯಮಂತ್ರಿ ಮಗ ಅಲ್ಲ. ನಾನು ನಮ್ಮ ಯಾವುದೇ ಮುಖ್ಯಮಂತ್ರಿಗಳಿದ್ದರೂ ಸಹ ನನ್ನ ಕೈಯನ್ನು ಶುಚಿತ್ವದಲ್ಲಿ ಇಟ್ಕೊಂಡಿದ್ದಾರೆ. ಯಾರೊಬ್ಬರಿಗೂ ಬಗ್ಗೆ ಕಮಿಷನ್ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗಿಲ್ಲ. SM ಕೃಷ್ಣನಿಂದ ಹಿಡಿದು ಸಿದ್ದರಾಮಯ್ಯವರೆಗೂ ವೀರಪ್ಪನ ಸಾಗುವವರೆಗೂ ಏನು ನಾವು ಕೇಳ್ಕೊಳ್ತೇವೆ ಆ ಕೆಲಸವನ್ನು ಮಾಡಿಕೊಟ್ಕೊಂಡಿದ್ದಾರೆ ನಮ್ಮ ಮುಖಂಡಗಳು. ಆ ಎಲ್ಲೂರು ಕ್ಷೇತ್ರಕ್ಕೆ KEB ಉದ್ಘಾಟನೆ ಆಯ್ತು. ನಾನು ಅದರ ವೈಲ್ಡ್ ಲೈಫ್ ಬೇರೆ ಕ್ಲಿಯರೆನ್ಸ್ ಆಗಿಲ್ಲ, ಸ್ವತಃ ನಾನೇ ಅರಣ್ಯ ಭವನದಲ್ಲಿ ಹೋಗಿ ಕೂತು ಆ ಕ್ಲಿಯರೆನ್ಸ್ ತಂದು ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ನಾನು ಆ ಕೆಲಸ ಮಾಡಿದ ಮೇಲೆ ನಾನು ಚುನಾವಣೆ ಸೋತೆ. ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ನ ಎಲ್ಲ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಮನೆಗೆ ಬಂದು ಕಾಲ್ತೋಡಲ್ಲಿ ಆಬ್ಜೆಕ್ಷನ್ ಇದೆ, ಕೆಲಸ ನಿಂತಿದೆ, ನೀವು ಮನಸ್ಸು ಮಾಡದಿದ್ರೆ ಆ ಕೆಲಸ ಆಗುವುದಿಲ್ಲ. ನಾನು ಶಾಸಕನಲ್ಲ, ಒಬ್ಬ ಸಾಧಾರಣ ಅಧಿಕಾರ ಕಳ್ಕೊಂಡ ಗೋಪಾಲ ಪೂಜಾರಿ ಹತ್ರ ಅಧಿಕಾರಿಗಳು ನನ್ನ ಮನೆಗೆ ಬಂದು ಹೇಳ್ತಾರೆ ನೀವು ಮನಸ್ಸು ಮಾಡದಿದ್ರೆ ಆ ಕೆಲಸ ಆಗುವುದಿಲ್ಲ ಅನ್ನೋ ಮಾತನ್ನ ಹೇಳಿ ಹೋಗ್ತಾರೆ. ನಾನು ನಮ್ಮ ಮುಖಂಡರಾದ ವಿಜಯಕುಮಾರ್ ಶೆಟ್ಟರ್ ಹತ್ರ ಹೋಗ್ತೇನೆ, ಅವ್ರ ಮನೆಗೆ ಹೋಗಿ ಚರ್ಚೆ ಮಾಡ್ತೇನೆ. ನೋಡಿ, ನನ್ನ ಒಂದು ಕನಸಿನ ಕಾರ್ಯಕ್ರಮ ವಿಜಯ್ ಶೆಟ್ಟರೆ, ನೀವು ಇದನ್ನ ರಾಜಿ ಮಾಡಿ ಈ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನೀವು ನಿಮ್ಮ ನೇತೃತ್ವವನ್ನು ವಹಿಸ್ಕೊಂಡು ಮಾಡಬೇಕಂತ ಕೇಳಿಕೊಂಡಾಗ ಅವರು ತಮ್ಮ ಲೀಡರ್ಶಿಪ್ ಮೂಲಕ ಆ ಒಂದು ಸಮಸ್ಯೆ ತನ್ನ ಪರಿಹಾರ ಮಾಡಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಟ್ಟೆವು. ಇದು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಆದ್ದರಿಂದ ತಮ್ಮ ಹತ್ರ ಕೇಳಿದಷ್ಟೆ, ಇವತ್ತು ಅಕ್ರಮ ಸಕ್ರಮ ಮೀಟಿಂಗ್ 4.5 ವರ್ಷಕ್ಕೆ 2 ಮೀಟಿಂಗ್ ಆಗಿದೆ. ಅದು ಡೀಮ್ಡ್ ಫಾರೆಸ್ಟ್ ಮಾಡೋಂಗಿಲ್ಲ, ಅಲ್ಲಿ ತಹಸೀಲ್ದಾರಿಗೆ ಒತ್ತಡ, ಒಂದೇ ಸರಿ ಡೀಮ್ಡ್ ಫಾರೆಸ್ಟ್ ಇಟ್ಬಿಡಿ, ಪಾಸ್ ಮಾಡಿ ಹಾಕಿ ಕಡೆಗೆ ಬಿದ್ದುಕೊಂಡಿರಲಿ ಮಾಡಿ. ನಾನು ತಹಸೀಲ್ದಾರಿಗೆ ಹೇಳಿದೆ, ನೀವೇನು ಡೀಮ್ಡ್ ರೈತ ಕೊಟ್ಟರೆ ನನ್ನ ಅಭ್ಯಂತರ ಇಲ್ಲ, ಡೀಮ್ಡ್ ಇದ್ದು ಏನಾದ್ರು ಅವ್ರ ಜನರನ್ನ ರೈತರಿಗೆ ಅನ್ಯಾಯ ಮಾಡಿದರೆ ನಮ್ಮ ಸರ್ಕಾರ ಬಂದರೆ ಇನ್ಕ್ವೈರಿ ಹಾಕಿ ನಿಮ್ಮನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನು ಎಚ್ಚರಿಕೆ ಕೊಟ್ಟ ಮೇಲೆ ಆ ಫೈಲ್ ಮುಟ್ಲಿಕ್ಕೆ ಹೋಗಿಲ್ಲ. 94C ನಮ್ಮ ಕಾಲದಲ್ಲಿ ಮನೆ ಮನೆ ಪಂಚಾಯತಿಗೆ ಭೇಟಿ ಕೊಟ್ಟು ಪಂಚಾಯತಿಯಲ್ಲಿ 94C ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ತಾವು ಎಷ್ಟು ಮಾಡಿದ್ರಿ? ಎಷ್ಟು ಜನ 94C ಕೊಟ್ಟಿರಿ? ಮೀನುಗಾರರ ಸಮಸ್ಯೆ ಬಗ್ಗೆ ಸರ್ಕಾರ ಮಾತಾಡಿದಾರ? ಮಾತಾಡ್ಲಿಕ್ಕೆ ಹೋಗುದು. ಯಾವಾಗಲೂ ನೀವು ಒಂದು ನೆನ್ಪಿಟ್ಕೊಳ್ಳಿ, ನಾವು ಮೀನುಗಾರಿಗೆ ಏನಾದ್ರು ನ್ಯಾಯ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಾಗ ಮಾತ್ರ ನಿಮಗೆ ನ್ಯಾಯ ಕೊಟ್ಟಿದ್ದೇವೆ. 10 ತಿಂಗಳಾಯ್ತು ಸೀಮೆಣ್ಣೆ ಕೊಡಬೇಕು, 2,000 ಚಿಲ್ಲರೆ ಲೀಟ್ರ್ ಸೀಮೆಣ್ಣೆ ಕೊಡಬೇಕು. ಈಗ ಫೆಬ್ರವರಿ ಮುಗೀತದೆ, 370 ಲೀಟ್ರ್ ಸೀಮೆಣ್ಣೆ ಕೊಟ್ಟಿದ್ರು ಮೀನುಗಾರರೇ. ನಾನು ಮೀನು ಸೀಮೆಣ್ಣೆ ಕೊಟ್ಟಾಗೂ ಸಹ ನೀವು ಪ್ರತಿಭಟನೆ ಮಾಡಿದಾಗ ನಮ್ಮ ಸರ್ಕಾರ ವಿರುದ್ಧವಾಗಿ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಿಮ್ಮೊಟ್ಟಿಗೆ ಪ್ರತಿಭಟನೆಗಳನ್ನು ಬಂದಂಥ ಗೋಪಾಲ್ ಪೂಜಾರಿ, ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇವತ್ತು ನಿಮ್ಮ ಕನ್ನಡ ಕಾರ್ವಿ ಸಭಾಭವನಕ್ಕೆ 1 ಕೋಟಿ ರೂಪಾಯಿ ಅನುದಾನ ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿಮ್ಮ ಕೊಡೇರಿ ಬಂದರಿಗೆ 33 ಕೋಟಿ ಅನುದಾನ ತಂದು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಮನೆ ಮರವಂತಿಗೆ ಹೇಳಿದ್ರು 80 ಕೋಟಿ ಅನುದಾನ ಇಟ್ಟಿದ್ದೇವೆ ಬಜೆಟ್ಟಲ್ಲಿ.
ಎಲ್ಲೋಯ್ ಸ್ವಾಮಿ ನಿಮ್ಮ 80 ಕೋಟಿ ಮರವಂತಿದ ಎಲ್ಲೋಯ್ತು ಆದ್ರಿಂದ ತಮ್ಮತ್ರ ಮೀನುಗಾರರ ನಮ್ಮ ವಿಶ್ವಾಸ ಇಟ್ಕೊಳ್ಳಿ ತಮಗೆ ಅನ್ಯಾಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಎಂದೂ ತಯಾರಿಲ್ಲ ಬಡವರ್ಗದ ಬಗ್ಗೆ ಬೆಳಗಾವಲಿ ಅಧಿವೇಶನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಪ್ರಶ್ನೆ ಎತ್ತಿ ನಿಮ್ಮ ಬಗ್ಗೆ ನ್ಯಾಯ ಕೇಳುವಂತ ಕೆಲಸವನ್ನ ಏನಾದ್ರು ಮಾಡುತ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತ್ರ ಅನ್ನುವನ್ನ ನೆನಪಿಟ್ಕೊಂಡು ಈ ಚುನಾವಣೆ ಮತ್ತೊಂದು ಸುಳ್ಳಿನ ಕಂತೆ ಶುರು ಮಾಡಬಹುದು ಸುಳ್ಳು ಹೇಳಿ ಓಟ್ ತಕೊಂಡು ಹೋಗ್ಲಿಕ್ಕೆ ಬರ್ತಾರೆ ನೀವು ಯಾವುದೇ ಸುಳ್ಳು ಹೇಳಿದ್ರು ನೀವು ನಂಬಾರ್ದು ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತೆ ಕರಾವಳಿ ಭಾಗದಲ್ಲಿ ನಾವು ಹೆಚ್ಚು ಸ್ಥಾನವನ್ನು ಗೆಲ್ಸ್ಕೊಂಡು ಹೋದ್ರೆ ನಮಗೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಎಲ್ಲ ವರ್ಗದ ಜನರಿಗೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ